सुदियत्त गमन हरिसोण। ईडी इन्मुंदे फुल पवर आगलिदे। पीएमएलए केस नल्ली ईडी अरेस्ट माडबहुदु। मनी लॉन्ड्रिंग प्रकरण दल्ली अरेस्ट माडुवंत अधिकार ईग ईडी गे सिक्किदे। ईडिया अरेस्ट अधिकार एत्ति हिडिदिदे सुप्रीम कोर्ट। ईडी इन्मुंदे फुल पवर्फुल आगिरलिदे। पीएमएलए केस नल्ली ईडी अरेस्ट माडबहुदु। मनी लॉन्ड्रिंग प्रकरण दल्ली अरेस्ट माडुवंत अधिकार ईडी गिदे। ईडिया अरेस्ट अधिकारवन्न सुप्रीम कोर्ट एत्ति हिडिदिदे। अक्रम हण वर्गावणे प्रकरण दल्ली समन्स नीडि बंधिसबहुदु। रेड माडि सर्च माडोदु जप्ति माडुवुदक्कू पर्मिशन अन्न कोट्टिदे सुप्रीम कोर्ट। आरोपिगळिगे ईसीआईआर कोडुवुदु कड्डाय अल्ल। एरडु बेल कंडीशन्स गळन्न एत्ति हिडिदिदे सुप्रीम कोर्ट। ईडी बंधनवन्न प्रश्निसिद्द अर्जी विचारणेयन्न सुप्रीम कोर्ट इवत्तु माडिद्दु। सेक्षन् 584 15 17 ಮತ್ತು 19 ಪ್ರದತ್ತ ಅಧಿಕಾರ ಎತ್ತಿ ಹಿಡಿದಿದೆ ಕೋರ್ಟ್। ಪಿಎಂಎಲ್ಎನ ಸೆಕ್ಷನ್ 45 ರ ಅಡಿ ವಿಧಿಸಿರುವಂತ ಎರಡು ಷರತ್ತುಗಳಿಗೂ ಮಾನ್ಯತೆಯನ್ನು ನೀಡಿದೆ। ಇಡಿ ನಡೆಸಿದ ವಿಚಾರಣೆ ಪಡೆದ ಹೇಳಿಕೆ ಸಾಕ್ಷಿಯಾಗಿ ಪರಿಗಣಿಸಬಹುದು। ಇಡಿಗೆ ಒಂದು ಪವರ್ಫುಲ್ ಆಗಿ ಈಗ ಪಿಎಂಎಲ್ಎ ಕೇಸ್ ನಲ್ಲಿ ಇಡಿ ಅರೆಸ್ಟ್ ಮಾಡಬಹುದು ಅನ್ನುವಂತದನ್ನ ಸುಪ್ರೀಂ ಕೋರ್ಟ್ ಆದೇಶಿಸಿದೆ। ಇಷ್ಟು ದಿನ ಇಡಿ ಏನು ದಾಳಿ ನಡೆಸಿದಂತ ಸಂದರ್ಭದಲ್ಲಿ ವಿಚಾರಣೆಯನ್ನ ಎದುರಿಸಿದವರು ಅಥವಾ ಬಂಧಿಸಿದಂತವರು ಅವರು ಎಲ್ಲರೂ ಕೂಡ ಇಡಿಗೆ ಅರೆಸ್ಟ್ ಮಾಡುವಂತ ಅಧಿಕಾರ ಇಲ್ಲ ಅನ್ನುವಂತದನ್ನ ಹೇಳ್ತಾ ಇದ್ದರು। ಆದರೆ ಇಡಿಗೆ ಬಂಧಿಸುವಂತ ಅಧಿಕಾರ ಇದೆ। ಪಿಎಂಎಲ್ಎ ಕೇಸ್ ನಲ್ಲಿ ಇಡಿ ಅರೆಸ್ಟ್ ಮಾಡಬಹುದು, ಮನಿ ಲಾಂಡ್ರಿಂಗ್ ಪ್ರಕರಣದಲ್ಲಿ ಅರೆಸ್ಟ್ ಮಾಡಬಹುದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ। ಅಂದ್ರೆ ಇಡಿಯ ಅರೆಸ್ಟ್ ಅಧಿಕಾರವನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿರುವಂತದ್ದು। ಅಂದ್ರೆ ಇಡಿ ನಡೆಸಿದಂತ ವಿಚಾರಣೆ ಆಗಿರುವಂತದ್ದು ಆಗಿರಬಹುದು, ಜಪ್ತಿ ಮಾಡಿದಂತದ್ದು ಆಗಿರಬಹುದು, ಅಥವಾ ಅವರು ಪಡೆದಂತ ಹೇಳಿಕೆಗಳು ಅಥವಾ ಸಾಕ್ಷಿಗಳು ಏನಿತ್ತು ಅದೆಲ್ಲವನ್ನ ಕೂಡ ಪರಿಗಣಿಸಬಹುದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು। ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಸಮನ್ಸ್ ನೀಡಿ ಬಂಧಿಸುವಂತ ಅಧಿಕಾರ ಈಡಿಗಿದೆ, ಸುಪ್ರೀಂ ಕೋರ್ಟ್ ಅಧಿಕಾರವನ್ನ ಎತ್ತಿ ಹಿಡಿದಿದೆ। ಅಂದ್ರೆ ರೇಡ್ ಮಾಡಿ ಸರ್ಚ್ ಮಾಡೋದಾಗಿರಬಹುದು, ಜಪ್ತಿ ಮಾಡೋದಕ್ಕೂ ಪರ್ಮಿಷನ್ ಅನ್ನು ನೀಡಿರುವಂತದ್ದು। ಆರೋಪಿಗಳಿಗೆ ಇಸಿಐಆರ್ ಕೊಡುವುದು ಕಡ್ಡಾಯವಲ್ಲ। ಎರಡು ಬೇಲ್ ಕಂಡೀಷನ್ಸ್ ಗಳನ್ನು ಕೂಡ ಎತ್ತಿ ಹಿಡಿದಿದೆ ಸುಪ್ರೀಂ ಕೋರ್ಟ್।